ಮನಸ್ಸು ನಿಮ್ಮಿಂದ ಸೂಚನೆಗಳನ್ನು ಪಡ್ಕೊಂಡ್ರೆ ಆತಂಕವನ್ನು ಸೃಷ್ಟಿಸಿಕೊಳ್ತೀರಾ? ಈ ಸರಳವಾದ ಸಾಧನ ಮಾಡಿ ಅಷ್ಟೇ, ಬೇರೆ ಯಾವ ಯೋಗ ಆಗದಿದ್ರೂ ಇಷ್ಟು ಮಾಡಬಹುದಲ್ವಾ? ಅರ್ಧದಷ್ಟು ಆತಂಕ ಸ್ಥಿಮಿತಕ್ಕೆ ಬರುತ್ತೆ. ಯಾಕಂದ್ರೆ ಮೂಲಭೂತವಾಗಿ ತಿಕ್ಕಾಟ ಇರೋದು ನಿಮ್ಮೊಳಗೆ ಎರಡು ಆಯಾಮಗಳಿವೆ. ನಿಮ್ಮ ಮನಸ್ಸು ನಿಮ್ಮಿಂದ ಸೂಚನೆಗಳನ್ನು ಪಡೆದರೆ ಆತಂಕವನ್ನು ಸೃಷ್ಟಿಸಿಕೊಳ್ತೀರಾ? ಇಲ್ಲ. ಹಾಗಿದ್ರೆ ಉತ್ತರನ ಎಲ್ಲೆಲ್ಲೂ ಹುಡುಕಬೇಡಿ. ಈಗೇನಾಗಿದೆ ಅಂದರೆ, ನಿಮ್ಮದೇ ದೇಹ ಮತ್ತು ಮನಸ್ಸು ನಿಮ್ಮ ಮಾತನ್ನು ಕೇಳುತ್ತಿಲ್ಲ. ನೀವು ಏನೇನೋ ದೊಡ್ಡ ದೊಡ್ಡ ಪದಗಳನ್ನು ಹೇಳಿದ್ರಿ, ಅವೆಲ್ಲ ಈಗ ತುಂಬ ಚಾಲ್ತಿಯಲ್ಲಿದೆ. ಶರಣಾಗೋದು, ಆತಂಕನ ಹೋಗೋಕೆ ಬಿಡೋದು ಅಂತೆಲ್ಲ ಒಬ್ಬರಿಗೂ ಕೂಡ ಅದು ಕೆಲಸ ಮಾಡಿಲ್ಲ. ಹೇಳಿ, ಮಾಡಿದ್ಯಾ? ನಿಮಗೆ ಆತಂಕ ಇದೆ, ಅದನ್ನು ಹೋಗೋಕೆ ಬಿಡಿ ಅಂದರೆ ಹೋಗುತ್ತಾ? ಡಸ್ ಇಟ್ ಗೋ? ಹಾಳಾದ ಜ್ವರ ಕೂಡ ಹೋಗಲ್ಲ. ಹೌದು ಅಲ್ವೋ? ಸಾಮಾನ್ಯ ಶೀತ ಕೂಡ ಹೋಗಲ್ಲ. ಹೋಗು ಅಂದರೆ ಹೋಗುತ್ತಾ? ಹಾಗಾಗಿ ಈ ರೀತಿಯ ಹುಚ್ಚು ವಿಷಯಗಳನ್ನು ಇಟ್ಕೋಬೇಡಿ. ಈ ಪದಗಳನ್ನು ಸುಮ್ಮನೆ ಹರಿಬಿಟ್ಟಿದ್ದಾರೆ. ಶರಣಾಗೋ ಬಗ್ಗೆ ಯಾರಿಗೂ ಗೊತ್ತಿಲ್ಲ. ಯಾಕಂದರೆ ಅದು ಆದಾಗ ನಿಮಗೆ ಗೊತ್ತಾಗಲ್ಲ ಅದಾಯಿತು ಅಂತ. ನಾನು ಶರಣಾಗ್ತಿದ್ದೀನಿ ಅನ್ನೋದಲ್ಲ, ಅದೇಕೆ ಸಾಧ್ಯ? ಹಾಗಾಗಿ ಅವನ್ನೆಲ್ಲ ಬಿಡಿ. ಮೂಲಭೂತವಾಗಿ ನೀವು ಬಳಕೆದಾರರ ಕೈಪಿಡಿಯನ್ನು ಓದಿಲ್ಲ. ಇದು ಹೇಗೆ ಕೆಲಸ ಮಾಡುತ್ತೆ ಅಂತ ಇದಕ್ಕೆ ಗಮನ ಕೊಡಬೇಕು. ಜೀವ ವ್ಯವಸ್ಥೆ ಹೇಗಿದೆ ಅಂದರೆ, ಕೈ ಹೀಗಿಟ್ಟರೆ ಒಂದು ರೀತಿ ಕೆಲಸ ಮಾಡುತ್ತೆ, ಹೀಗೆ ಮಾಡಿದರೆ ಇನ್ನೊಂದು ರೀತಿ, ಈ ಥರ ಮಾಡಿದರೆ ಮತ್ತೊಂದು. ಅದ್ಭುತವಾದ ಪ್ರಕ್ರಿಯೆ. ಸರಳವಾಗಿ ಇದ್ದಿದ್ರೆ ಉಳಿ ಮತ್ತು ಸುತ್ತಿಗೆ ಬಳಸಿ ರೂಪ ಕೊಡಬಹುದಿತ್ತು, ಸರಿನಾ? ಆದರೆ ಇದು ಬಹಳ ಸಂಕೀರ್ಣವಾದದ್ದು, ಅಸಾಧಾರಣವಾದ ಸಂಕೀರ್ಣ ಯಂತ್ರ. ಇದನ್ನು ಯಾವುದಕ್ಕೆ ವಿನ್ಯಾಸ ಮಾಡಲಾಗಿದೆಯೋ ಅದಕ್ಕೆ ಬಳಸೋಕೆ ಒಂದು ನಿರ್ದಿಷ್ಟ ಪ್ರಮಾಣದ ಗಮನವನ್ನು ಕೊಡಬೇಕು, ಇಲ್ಲಾಂದರೆ ಫಜೀತಿಯಾಗುತ್ತೆ. ಈಗ ಹಲವಾರು ಅಂಶಗಳಿರಬಹುದು, ಆನುವಂಶಿಕ ಅಂಶಗಳು, ಸಾಮಾಜಿಕ ಅಂಶಗಳು, ಬೆಳೆಯೋವಾಗಿನ ಸಮಸ್ಯೆಗಳು, ಹಲವಾರು ಸಂಗತಿಗಳಿರುತ್ತವೆ. ಆದರೆ ನಿಮ್ಮ ಸಮಸ್ಯೆಗಳಿಗೆ ಇವು ಯಾವುದನ್ನು ಹೊಣೆ ಮಾಡಬೇಡಿ. ಮುಖ್ಯವಾದ ವಿಷಯ ಇಷ್ಟೇ, ಮನಸ್ಸನ್ನು ಬಯಸಿದ ಹಾಗೆ ಇಟ್ಕೊಳ್ಳೋಕೆ ನಿಮಗೆ ಸಾಧ್ಯವಾಗ್ತಿಲ್ಲ. ಅದೊಂದೇ ಸಮಸ್ಯೆ ಇರೋದು ಅಲ್ವಾ? ನಾನು ಹೀಗಿದ್ದೀನಿ ಯಾಕಂದರೆ ನಮ್ಮಪ್ಪನೂ ಹೀಗಿದ್ರು, ನಮ್ಮ ಅಜ್ಜನೂ ಹೀಗಿದ್ರು, ಜೆನೆಟಿಕ್ಸ್ ಸರಿ ಇರಲಿಲ್ಲ ಅಂದರೆ ನಿಮ್ಮ ಕಥೆ ಮುಗೀತು. ಯಾಕಂದರೆ ಅವರನ್ನು ಈಗ ಸರಿ ಮಾಡೋಕ್ಕಾಗೋಲ್ಲ ಅಲ್ವಾ? ನೀವೀಗ ಬೇರೆ ಅಪ್ಪ, ಬೇರೆ ಅಜ್ಜನನ್ನು ಆಯ್ಕೆ ಮಾಡ್ಕೊಳ್ಳೋಕ್ಕಾಗಲ್ಲ, ಅದು ಮುಗಿದಿದೆ. ಆದರೆ ಇದನ್ನು ರೂಪಾಂತರಿಸಬಹುದು. ನೀವು ಅರ್ಥ ಮಾಡ್ಕೋಬೇಕು, ನಿಮಗೆ ಆತಂಕದ ಕಾಯಿಲೆನೇ ಇರಲಿ, ಒಂದು ಕ್ಯಾರೆಟನ್ನು ತಿಂದರೆ ಇಲ್ಲಿರೋ ಬುದ್ಧಿಶಕ್ತಿ ಅದನ್ನು ಮನುಷ್ಯನನ್ನಾಗಿ ಪರಿವರ್ತಿಸುತ್ತೆ. ಅಂದರೆ ಪ್ರತಿದಿನ ನಿಮ್ಮೊಳಗೆ ಒಂದು ಹೊಸ ದೇಹ ನಿರ್ಮಿತವಾಗ್ತಿದೆ ಅಲ್ವಾ? ಸ್ವಲ್ಪ ಸ್ವಲ್ಪನೇ ಪ್ರತಿದಿನ ಒಂದು ಹೊಸ ಮನುಷ್ಯ ನಿರ್ಮಿತನಾಗ್ತಿದ್ದಾನೆ. ಸೃಷ್ಟಿಯ ಮೂಲವೇ ನಿಮ್ಮೊಳಗೆ ಕಾರ್ಯನಿರ್ವಹಿಸ್ತಿರುವಾಗ, ಹೊಸ ಮನುಷ್ಯ ನಿರಂತರವಾಗಿ ನಿರ್ಮಿಸಲ್ಪಡ್ತಿರುವಾಗ ಸ್ವಲ್ಪ ಮುತುವರ್ಜಿ ವಹಿಸಿದರೆ ಸಂಪೂರ್ಣವಾಗಿ ಒಂದು ಹೊಸ ದೈಹಿಕ ಮತ್ತು ಮಾನಸಿಕ ಪ್ರಕ್ರಿಯೆಗಳನ್ನು ರಚಿಸಬಹುದು. ಒಮ್ಮೆ ಹೀಗಾಯಿತು. ಕಳೆದ ವರ್ಷ ಟಿಬೆಟ್ನಲ್ಲಿ ಟ್ರೆಕ್ಕಿಂಗ್ ಮಾಡ್ತಿದ್ವಿ. ನಾನು ಟೆಂಟ್ನಲ್ಲಿ ಏನೋ ಕೆಲಸ ಮಾಡ್ತಿದ್ದೆ. ಒಬ್ಬಾತ ಅಲ್ಲೇ ಸೇಬು ಹಣ್ಣನ್ನು ಹೆಚ್ಚುತ್ತಿದ್ದ. ಈ ಪೋರ್ಸಿಲಿನ್ ಚಾಕು ಬರುತ್ತಲ್ವಾ, ಅದರಲ್ಲಿ ಅಲ್ಲಿದ್ದ ಇನ್ನೊಬ್ಬ ಮಹಿಳೆ ಆತನಿಗೆ ಹೇಳಿದರು, ಚಾಕು ಹರಿತವಾಗಿದೆ, ಹುಷಾರು. ನನಗೆ ಸ್ವಲ್ಪ ಕಿರಿಕಿರಿ ಆಯಿತು. ಹೀಗೆ ನೋಡಿದೆ, ಯಾಕಂದರೆ ಅವನು ದೊಡ್ಡವನು, ಮಗುವಾಗಿದ್ದರೆ ಹೇಳಬೇಕು, ಚಾಕುವನ್ನು ಹೇಗೆ ಬಳಸ್ತಿದೆ ಅಂತ ನೋಡ್ತಿರಬೇಕು. ಇವನು ದೊಡ್ಡವನು,
ಮತ್ತು ಚಾಕು ಹರಿತವಾಗಿ ಇರಬೇಕು. ಇಲ್ಲಾಂದ್ರೆ ಚಾಕು ಅಂತ ಯಾಕೆ ಕರೀತೀರಿ? ನಾನು ಸುಮ್ಮನೆ ಕೆಲಸ ಮುಂದುವರಿಸಿದೆ ಎರಡು ನಿಮಿಷ ಬಿಟ್ಟು. ತುಂಬ ಹರಿತವಾಗಿದೆ, ಹುಷಾರು ಅಂದರು. ನಾನಂದೆ, ಅವನು ಮಗು ಅಲ್ಲ, ಅವನಿಗೆ ಗೊತ್ತು ಹೇಗೆ ಬಳಸಬೇಕು ಅಂತ. ಚಾಕು ಹ್ಯಾಂಡಲ್ ಮಾಡೋಕ್ಕೂ ಆಗಲ್ವಾ? ಅದೇನು ಮಹಾಯಂತ್ರ ಅಲ್ಲ, ರಾಕೆಟ್ ಕೂಡ ಅಲ್ಲ, ಬಳಸೋಕೆ ಗೊತ್ತಿಲ್ಲ ಅನ್ನೋಕೆ. ಕೇವಲ ಒಂದು ಚಾಕು ಅಂದೆ. ಅವರಂದರು, ಇಲ್ಲ ಸದ್ಗುರು, ತುಂಬ ಹರಿತವಾಗಿದೆ. ವಾಟ್? ನಾನು ಕೆಲಸ ಮುಂದುವರಿಸಿದೆ. ಅವರು ಮತ್ತೆ ಪಿಸುಗುಟ್ಟಿದ್ರು, ಸ್ವಲ್ಪ ಹುಷಾರು ಅಂತ. ಇನ್ನೆರಡು ನಿಮಿಷದಲ್ಲಿ ಆತ ಕೈ ಕುಯ್ಕೊಂಡ. ಕೊನೆಗೆ ನಾನು ಕೈ ಬಿಟ್ಟೆ. ಇದೇ ಆಗ್ತಿರೋದು ಜೀವನದಲ್ಲಿ, ಇದೇ ಆಗ್ತಿರೋದು. ನಿಮಗೊಂದು ಬುದ್ಧಿಮತ್ತೆ ಇದೆ, ಅದಕ್ಕೆ ಸಾಕಷ್ಟು ಸ್ಥಿರವಾದ ವೇದಿಕೆ ಇಲ್ಲ. ಅಂದರೆ ನಿಮ್ಮ ಹತ್ರ ಚಾಕು ಇದೆ? ಇಲ್ಲ, ತುಂಬ ಹರಿತವಾದ ಚಾಕು. ಕೈಯಲ್ಲಿ ಹರಿತವಾದ ಚಾಕು ಇದೆ, ಆದರೆ ನಿಮ್ಮ ಕೈ ಸ್ಥಿರವಾಗಿಲ್ಲ. ಅರ್ಥ ಮಾಡ್ಕೊಳ್ಳಿ, ಈ ಎಲ್ಲ ನೋವುಗಳನ್ನು ನಿಮ್ಮದೇ ಮನಸ್ಸು ಉಂಟು ಮಾಡ್ತಿದೆ ಅಲ್ವಾ? ಹೌದು ಅಲ್ವೋ? ತುಂಬ ಹರಿತವಾದ ಚಾಕು ಇದೆ, ಹೆಚ್ಚು ಹರಿತವಾದಷ್ಟು ಹೆಚ್ಚು ಕೊಯ್ಕೊಳ್ತೀರಿ. ಹಾಗಂತ ಚಾಕುವನ್ನು ಮೊಂಡು ಮಾಡಬೇಕಿಲ್ಲ, ಸ್ಥಿರವಾದ ಕೈಯನ್ನು ಹೊಂದಬೇಕು ಅಲ್ವಾ? ಅದರ ಬಗ್ಗೆ ಏನೂ ಮಾಡಿಲ್ಲ, ಜನರು ಅದನ್ನು ಮೊಂಡು ಮಾಡೋಕೆ ನೋಡ್ತಿದ್ದಾರೆ. ಸೆಡೆಟಿವ್ಗಳು, ಈ ಎಲ್ಲ ಅಸಂಬದ್ಧಗಳು ಅದನ್ನೇ ಮಾಡ್ತಿರೋದು. ಚಾಕುವನ್ನು ಮೊಂಡು ಮಾಡೋದು ಉತ್ತರ ಅಲ್ಲ, ಯಾಕಂದರೆ ನೀವು ಯಾರು ಅನ್ನೋ ಸಾಧ್ಯತೆಗಳನ್ನು ಕೂಗಿಸಿದರೆ ಎಲ್ಲವೂ ಸರಿಯಾಗಬಹುದು. ಮೆದುಳಿನ ಅರ್ಧ ಭಾಗ ತೆಗೆದರೆ ಶಾಂತಿಯಿಂದ ಇರ್ತೀರಿ, ಯಾಕಂದರೆ ಆತಂಕ ಉಂಟಾಗೋಕೆ ಮೆದುಳಿರಬೇಕು. ಮೆದುಳಿನ ಅರ್ಧ ಭಾಗ ತೆಗೆದರೆ ಶಾಂತಿಯಿಂದ ಇರ್ತೀರಿ, ಬಹುಶಃ ಖುಷಿಯಾಗಿಯೂ ಇರಬಹುದು, ಯಾವ ಸಮಸ್ಯೆನೂ ಇಲ್ಲ, ಚೆನ್ನಾಗಿರ್ತೀರಿ, ಸರಿನಾ? ಆದರೆ ನಾವು ಅದನ್ನು ಬಯಸ್ತಿಲ್ಲ. ಮನುಷ್ಯ ಹುಡುಕುತ್ತಿರೋದು ಅಸೀಮನಾಗೋದು ಹೇಗೆ ಅಂತ. ಇದು ಆಗಬೇಕಂದರೆ ಸ್ಥಿರವಾದ ವೇದಿಕೆನ ನಿರ್ಮಿಸಿಕೊಳ್ಳಬೇಕು. ಚಾಕುವನ್ನು ತೆಗೆದುಹಾಕಬೇಕಾಗಿಲ್ಲ, ಮೊಂಡು ಮಾಡಬೇಕಾಗಿಲ್ಲ, ಕೈಗಳನ್ನು ಸ್ಥಿರವಾಗಿಸೋದು ಮಾತ್ರ ಬೇಕಾಗಿರೋದು ಅಲ್ವಾ? ಯಾವ ಪ್ರಕ್ರಿಯೆನೂ ಮಾಡಬೇಕಾಗಿಲ್ಲ. ಇನ್ನರ್ ಇಂಜಿನಿಯರಿಂಗ್ ಅಂದರೆ ಯೋಗ ಅಂದರೆ ಇಷ್ಟೇ. ಯೋಗ ಅಂದಾಗ ನೀವು ಅಸಾಧ್ಯವಾದ ಭಂಗಿಗಳನ್ನೆಲ್ಲ ಕಲ್ಪನೆ ಮಾಡ್ಕೋಬೇಡಿ. ಯೋಗ ಅಂದರೆ ಭಂಗಿ ಅಲ್ಲ. ಯೋಗ ಮೀನ್ಸ್ ಯೂನಿಯನ್. ಓಕೆ, ಯೋಗ ಪದದ ಅರ್ಥ ಐಕ್ಯತೆ. ಇದು ಐಕ್ಯತೆಯ ಮೊದಲ ರೂಪ. ನಿಮ್ಮ ಬಲ ಮತ್ತು ಎಡ, ಯೋಗದಲ್ಲಿ ಇದನ್ನು ಪಿಂಗಳ ಮತ್ತು ಇಡ ಅಂತಾರೆ, ನಿಮ್ಮೊಳಗಿನ ಪುರುಷ ಮತ್ತು ಸ್ತ್ರೀತತ್ವ. ಈ ಸರಳ ಸಾಧನೆ ಮಾಡಿ ಅಷ್ಟೇ. ಬೇರೆ ಯಾವ ಯೋಗ ಆಗದಿದ್ರೂ ಇಷ್ಟು ಮಾಡಬಹುದು ಅಲ್ವಾ? ಈಗೇನು ಮಾಡಬೇಕಂದ್ರೆ ನಿಮ್ಮ ಜೀವನಕ್ಕೆ ಮುಖ್ಯವಾದ್ದು ಅದು ಸೂರ್ಯ ಆಗಿರಬಹುದು. ಸೂರ್ಯ ಉದಯ ಆಗ್ತಾನೆ, ಸೂರ್ಯ ಇಲ್ಲದೆ ಭೂಮಿ ಮೇಲೆ ಇರೋಕ್ಕಾಗೋಲ್ಲ ಅಲ್ವಾ? ನಿಮ್ಮೊಳಗೆ ಜೀವಂತಿಕೆಯ ಬಿಸಿ ಇದೆ ಅಂದರೆ ಅದಕ್ಕೆ ಏಕೈಕ ಕಾರಣ ಸೂರ್ಯ. ಮರಗಳು ಆಮ್ಲಜನಕನ ಹೊರಬಿಡದಿದ್ರೆ, ನೀವು ಇಂಗಾಲದ ಡೈಆಕ್ಸೈಡನ್ನು ಬಿಡದಿದ್ರೆ, ಈ ವಹಿವಾಟು ನಡೆದಿದ್ರೆ ನೀವು ಬದುಕಿರೋಲ್ಲ ಅಲ್ವಾ? ಅದೇ ರೀತಿ ನೀವು ತಿನ್ನೋ ಆಹಾರ, ಸೂರ್ಯ, ನಡೆದಾಡೋ ಭೂಮಿ, ಉಸಿರಾಡೋ ಗಾಳಿ, ಕುಡಿಯೋ ನೀರು, ಸುತ್ತ ಇರೋ ಜನರು, ಯಾವುದಾದ್ರೂ ಆಯ್ಕೆ ಮಾಡಿಕೊಳ್ಳಿ. ಇಷ್ಟು ಮಾಡಿ ಎಡ ಮತ್ತು ಬಲ ಕೈಗಳನ್ನು ಸರಿಯಾಗಿ ಹೀಗಿಡಿ. ಹೀಗೆ ಹೀಗೆ ಅಲ್ಲ, ಸರಿಯಾಗಿ. ಓಕೆನಾ? ನಿಮಗೆ ತುಂಬ ಮುಖ್ಯವಾದದ್ದನ್ನು ನೋಡಿ. ಸೂರ್ಯ ಆಗಲಿ, ಆಕಾಶ ಆಗಲಿ, ಮೋಡ ಆಗಲಿ, ಮರ ಆಗಲಿ, ವ್ಯಕ್ತಿ, ಮಗು, ಪ್ರಾಣಿ, ಯಾವುದಾದರೂ ಆಗಲಿ, ನಮಸ್ಕರಿಸ್ತಾ ಅದನ್ನು 10-12 ನಿಮಿಷಗಳವರೆಗೆ ನೋಡಿ. ಅರ್ಧದಷ್ಟು ಆತಂಕ ಸ್ಥಿಮಿತಕ್ಕೆ ಬರುತ್ತೆ. ಯಾಕಂದರೆ ಮೂಲಭೂತವಾಗಿ ತಿಕ್ಕಾಟ ಇರೋದು ನಿಮ್ಮೊಳಗೆ ಎರಡು ಆಯಾಮಗಳಿವೆ. ಅದನ್ನು ವಿಸ್ತಾರವಾಗಿ ವರ್ಣಿಸೋಕೆ ಹೋಗಲ್ಲ, ಯಾಕಂದರೆ ಯೋಗದಲ್ಲಿ ಶರೀರ ವಿಜ್ಞಾನ ಬಹಳ ಆಳವಾಗಿದೆ. ಸರಳವಾಗಿ ಹೇಳೋದಾದರೆ ಆಧುನಿಕ ವಿಜ್ಞಾನ ಕೂಡ ಹೇಳ್ತಿದೆ ಎಡ ಮತ್ತು ಬಲ ಮೆದುಳುಗಳಿವೆ ಅಂತ, ಸರಿನಾ? ಹೀಗೆ ನಮಸ್ಕರಿಸ್ತಾ
ನಿಮಗೆ ಮುಖ್ಯವಾದದರ ಕಡೆ ಅತ್ಯಂತ ಪ್ರೀತಿ ಮತ್ತು ಕೃತಜ್ಞತೆಯಿಂದ ನೋಡಿ. ನಿಮ್ಮ ಹೆಂಡತಿಯಾಗಿರಲಿ, ಗಂಡನಾಗಿರಲಿ, ಮಗು ಆಗಿರಲಿ, ಮರ, ನಾಯಿ, ಆಕಾಶ, ಸೂರ್ಯ, ಚಂದ್ರ ಏನಾದರೂ ಆಗಲಿ, ಇವೆಲ್ಲನೂ ನಿಮ್ಮ ಜೀವನದಲ್ಲಿ ಮುಖ್ಯ ಅಲ್ವಾ? ಹೌದಲ್ವಾ? ಯಾವುದಾದರೂ ಸರಿ, ಅದರ ಕಡೆಗೆ ಕೈ ಜೋಡಿಸಿ ಎಷ್ಟು ಸಾಧ್ಯನೋ ಅಷ್ಟು ಮಧುರ ಭಾವದಲ್ಲಿ ನೋಡಿ. ಅವರು ನಿಮಗೆ ಎಷ್ಟು ಮುಖ್ಯ ಅನ್ನೋದನ್ನು ಗುರುತಿಸಿ. ಅನೇಕ ಸಂಗತಿಗಳು ಬದಲಾಗುತ್ತವೆ. ಇದು ಯೋಗದ ಮೊದಲ ರೂಪ. ಹೀಗೆ ಮಾಡೋಕೆ ಕಷ್ಟ. ನಮಸ್ಕಾರ ಮಾಡೋಕೆ ಹಲವು ಮಾರ್ಗಗಳಿವೆ. ಹೀಗೆ ಹೀಗೆ ಹೀಗೆ. ಇದು ಅತ್ಯಂತ ಸರಳವಾದದ್ದು. ಇಲ್ಲಿಂದ ಶುರು ಮಾಡಿ.